ಚಿಕ್ಕ ವಯಸ್ಸಲ್ಲಿ ನಾವು ಎಲ್ಲರೂ ಓದಿರ್ತೀವಿ ಲೈಟ್ನ ಸ್ಪೀಡ್ ಎಷ್ಟು ಅಂತ ಹೇಳಿ. ಲೈಟ್ನ ಸ್ಪೀಡ್ ಎಷ್ಟಪ್ಪ ಅಂತ ಹೇಳಿದ್ರೆ 300,000 ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತಾರೆ. ಈ ಒಂದು ವೇಗ 300,000 ಕಿಲೋಮೀಟರ್ ಪರ್ ಸೆಕೆಂಡ್ ಲೈಟ್ನ ಒಂದು ಸ್ಪೀಡಲ್ಲಿ ನಾವು ಟ್ರಾವೆಲ್ ಮಾಡಿದ್ರೆ ಟೈಮ್ ಟ್ರಾವೆಲ್ ಮಾಡ್ಬೋದು ಅನ್ನೋದು ಸೈಂಟಿಸ್ಟ್ನ ಒಂದು ಥಿಯರಿ. ನೀವು ಆಲ್ಬರ್ಟ್ ಐನ್ಸ್ಟೈನ್ನ ರಿಲೇಟಿವಿಟಿ ಥಿಯರಿನೂ ಇದೇ ಒಂದು ಕಾನ್ಸೆಪ್ಟ್ನ ಹೇಳುತ್ತೆ. ಈ ಒಂದು ಎಂಟೈರ್ ಯೂನಿವರ್ಸಲ್ಲಿ ಲೈಟ್ ಸ್ಪೀಡ್ನ ಯಾರು ಯಾವ ಒಂದು ಪಾರ್ಟಿಕಲ್ಲು ಅಟೆಂಡ್ ಮಾಡೋಕ್ಕಾಗಲ್ಲ. ಲೈಟ್ನ ಒಂದು ಸ್ಪೀಡಲ್ಲಿ ನಾವು ಏನಂದರೆ ಟ್ರಾವೆಲ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಪಕ್ಕ ಟೈಮ್ ಟ್ರಾವೆಲ್ ಮಾಡ್ಬೋದು, ಫ್ಯೂಚರ್ಗೆ ಟೈಮ್ ಟ್ರಾವೆಲ್ ಮಾಡ್ಬೋದು ಅನ್ನೋದು ಈ ಒಂದು ರಿಲೇಟಿವಿಟಿ ಕಾನ್ಸೆಪ್ಟ್. ಆದರೆ ಈ ಒಂದು ಎಂಟೈರ್ ಯೂನಿವರ್ಸಲ್ಲಿ ಯಾವುದೇ ಒಂದು ಪಾರ್ಟಿಕಲ್ ಲೈಟ್ ಸ್ಪೀಡ್ ಟಚ್ ಮಾಡೋಕ್ಕಾಗಲ್ಲ. ಬಟ್ ಇದೇ ಒಂದು ಸ್ಪೀಡ್ನ ನಾವು ಅಟೆಂಡ್ ಮಾಡಿದ್ರೆ ಫ್ಯೂಚರ್ಗೆ ಟ್ರಾವೆಲ್ ಮಾಡ್ಬೋದು, ಬಟ್ ಆದರೆ ನಾವು ಪಾಸ್ಟ್ಗೆ ಯಾವತ್ತೂ ಹೋಗೋಕ್ಕಾಗಲ್ಲ ಅಂತ ಈ ರಿಲೇಟಿವಿಟಿ ಥಿಯರಿ ಹೇಳುತ್ತೆ. ಬಿಕಾಸ್ ಪಾಸ್ಟ್ ಈಸ್ ಪಾಸ್ಟ್ ಅನ್ನೋದೇ ಕಾನ್ಸೆಪ್ಟ್. ಸೊ ನಾವು ಯಾವುದೇ ಒಂದು ಸ್ಪೀಡ್ ಒಂದು ಲೈಟ್ ಸ್ಪೀಡ್ನ ಟಚ್ ಮಾಡಿದ್ರೆ ನೀವು ಫ್ಯೂಚರ್ಗೆ ಅಟೆಂಡ್ ಆಗ್ಬೋದು, ಆದರೆ ಪಾಸ್ಟ್ಗೆ ಹೋಗೋಕ್ಕೆ ಆಗಲ್ಲ. ಸೊ ಪಾಸ್ಟ್ ಈಸ್ ಪಾಸ್ಟ್.